ಚಾನಲ್ ಹೆಂಗ್ ಅದೇರ್ ಎಲ್ಲರೂ ಎಲ್ಲರೂ ಆರಾಮದೇರ್ ಅನ್ಕೊಂಡಿದ್ದೀನಿ ನಾನು ಆರಾಮದೇನಿ ಇವತ್ತು ವ್ಲಾಗ್ ಈವನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಈ ವ್ಲಾಗ್ ಒಳಗೆ ನಿಮಗೆ ನನ್ನ ಈವನಿಂಗ್ ರೂಟೀನ್ ಕುಕಿಂಗ್ ಎಲ್ಲ ಏನು ಇರ್ತದ ಅದನ್ನ ಶೇರ್ ಮಾಡಕ್ಕೆ ಇದೀನಿ ಎರಡು ದಿವಸದಿಂದ ವ್ಲಾಗ್ ಮಾಡಕ ಆಗಿರಲಿಲ್ಲ ಯಾಕಂತಂದ್ರೆ ಯುಗಾದಿ ಬಂದದ ಹಿಂಗಾಗಿ ಮನೆ ಎಲ್ಲ ಕ್ಲೀನ್ ಮಾಡಾತಿದ್ದೆ ಫೈನಲಿ ಇವತ್ತು ಮಧ್ಯಾಹ್ನ ಮನೆದು ಕ್ಲೀನಿಂಗ್ ಎಲ್ಲ ಮುಗಿತು ಹಿಂಗಾಗಿ ಈಗ ಈವನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೀವು ನೋಡಬಹುದು ಹಾಲ್ ಅದ ವಿಂಡೋ ಕರ್ಟನ್ಸ್ ನ ಇನ್ನು ಹಾಕಿಲ್ಲ ಎಲ್ಲಾ ರೂಮದ ಹಾಕಾಯ್ತು ಇದೊಂದ ಹಾಕಬೇಕು ಹಿಂಗಾಗಿ ಅವನ್ನ ಹಾಕಕ್ಕೆ ತಗೊಂಡ ಬಂದಿದ್ದೀನಿ ಕರ್ಟನ್ಸ್ ಏನೈತಲ್ಲ ನಾನು ಮಷಿನ್ ವಾಶ್ ಮಾಡುವುದಿಲ್ಲ ಬರಿ ಶ್ಯಾಂಪೂ ವಾಶ್ ಮಾಡ್ತೀನಿ ಯಾಕಂದ್ರೆ ಅವೇನ ಅಷ್ಟು ಕಲೆ ಏನು ಇರ್ತವಲ್ಲ ಜಿದ್ದಿ ಕಲೆ ಅಂತಾರ ಅವೆಲ್ಲ ಅವಕ್ಕೆ ಇರುವುದಿಲ್ಲ ಬರಿ ಒಂದು ಸ್ವಲ್ಪ ಧೂಳು ಇರ್ತದ ಹಿಂಗಾಗಿ ಬರಿ ಶ್ಯಾಂಪೂ ವಾಶ್ ಮಾಡ್ತೀನಿ ಒಂದು ಬಕೆಟ್ ಒಳಗೆ ನೀರು ಹಾಕೊಂಡು ಒಂದು ಸ್ವಲ್ಪ ಶ್ಯಾಂಪೂ ಹಾಕಿ ಕರ್ಟನ್ಸ್ ಎಲ್ಲ ಅದ್ರೊಳಗೆ ನೆನೆಸಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅವನ್ನ ನೀರು ಚೇಂಜ್ ಮಾಡಿ ಸ್ವಚ್ಛಗೆ ತೊಳೆದು ಬಿಡ್ತೀನಿ ಅವಾಗ ಅವೆಲ್ಲ ಕ್ಲೀನ್ ಆಗಿಬಿಡ್ತಾವ ಸೊ ಇವನ್ನೆಲ್ಲ ಹಾಕಿ ಆದ್ಮೇಲೆ ನಾನು ಅಡಿಗೆ ಸ್ಟಾರ್ಟ್ ಮಾಡ್ತೀನಿ ना अड़ी स्टार्ट मोदल चपाती हिट कलशिड़ी याकंतर ना हिट कलशिड़ोद्र चपाती ऐन भाई साफ्ट बर्तव नम हिटेन अब नम्बर हें बे हाँ बिहेव मतद नानी डेली ऐन नमन चपाती एण्णे हच्ची चपाती नॉर्थ इंडियंस रोटी अंतर अथवा फुल्का अंतर अवन याकंतरवी इतद मत आईलेसबू तक अस्ट रुचि हतु ಇವತ್ತ ಭರ್ತ ಮಾಡಕ್ಕೆ ಇದೀನಿ ಹಿಂಗಾಗಿ ಬದನಿಕಾಯಿ ಇಲ್ಲಿ ಸಿಗತವಲ್ಲ ಭರ್ತ ಬದನಿಕಾಯಿ ಅದನ್ನ ತಗೊಂಡ ಬಂದೆನಿ ಹಂಗ ನಡಕ ಒಂದ ಸ್ವಲ್ಪ ಕಟ್ ಮಾಡ್ಕೊಂಡಿದೀನಿ ಹಿಂಗ ಕಟ್ ಮಾಡ್ಕೊಳ್ಳೋದ್ರಿಂದ ಒಳಗ ಹುಳುಕತ್ತಿದ್ರ ಹುಳಾದ ಇದ್ರ ಗೊತ್ತಾಗ್ತದ ಮತ್ತ ಈ ತರ ಕಟ್ ಮಾಡಿ ನಾವು ಸುಡತೇವಲ್ಲ ಅವಾಗ ಏನಕ್ಕೆತಿ ಒಳಗನೆಲ್ಲ ಸುಟ್ಟು ಬರ್ತದ ಭರ್ತ ಇನ್ನೂ ಚಲೋ ಆಗ್ತದ ಮತ್ತೆ ಇಷ್ಟಕ್ಕೆ ದೊಡ್ಡ ತಗೊಂಡ ಬಂದೆನಿ ಅನ್ನಕ್ಕೆ ಹೋಗಬೇಡ್ರಿ ಬದನಿಕಾಯಿ ಮೊನ್ನೆ ಇದಕ್ಕಿಂತ ಒಂದ ಸ್ವಲ್ಪ ಸಣ್ಣ ತಗೊಂಡ ಬಂದಿದ್ದೆ ಭರ್ತ ಬಹಳ ಕಮ್ಮಿ ಆಗಿತ್ತು ಹಿಂಗಾಗಿ ಸ್ವಲ್ಪ ಇವತ್ತು ದೊಡ್ಡ ತಗೊಂಡ ಬಂದೆನಿ ಬದನೆಕಾಯಿ ದೊಡ್ಡದಿರೋದ್ರಿಂದ ನಾನು ದೊಡ್ಡ ಫ್ಲೇಮ್ ನ ಯೂಸ್ ಮಾಡತೀನಿ ಈಗ ಇದೇನೈತಲ್ಲ ಸುಡುತಾ ನಾನು ಒಂದ ಸ್ವಲ್ಪ ಸ್ಯಾಲಡ್ ಎಲ್ಲ ಕಟ್ ಮಾಡ್ಕೋತೀನಿ ಮತ್ತೆ ಸ್ಯಾಲಡ್ ಒಳಗ ಸೌತಿಕಾಯಿ ಮತ್ತೆ ಮೂಲಂಗಿ ಅದ ಸೌತಿಕಾಯಿ ಹಿಂಗ ಉಜ್ಜೋದ್ರಿಂದ ಏನಾಕೇತಿ ಅಂತಂದ್ರೆ ಕಹಿ ಇದ್ರೂನು ಅದು ಹೋಗ್ತದ ಇವತ್ತ ಬದನಿಕಾಯಿ ಭರ್ತ ಜೊತೆಗೆ ಚಪಾತಿಗೆ ಹಿರಿಕಾಯಿ ಪಲ್ಯ ಮಾಡಾತೀನಿ ಸಾರ್ ಮಾಡಾತಿಲ್ಲ ಅನ್ನಕ್ಕೆ ಹಿರಿಕಾಯಿ ಪಲ್ಯನ ಒಂದ ಸ್ವಲ್ಪ ರಸ ತರ ಮಾಡ್ತೀನಿ ಹಂಗ ಒಂದ ಸ್ವಲ್ಪ ಮಜ್ಜಿಗೆ ಮಾಡ್ತೀನಿ ಪ್ಲೇನ್ ಮಜ್ಜಿಗೆ ಹೆಂಗು ಬೇಸಿಗೆ ಕಾಲದ ಸ್ವಲ್ಪ ಮಜ್ಜಿಗೆ ಕುಡಿಯೋದು ಮಲ್ಕೊಳ್ಳೋದ್ರಿಂದ ದೇಹ ತಂಪ ಇರ್ತದ ಈಗ ಇದು ಬಿಸಿ ಆಗೇತಿ ಇದಕ್ಕೆ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಹಾಕೊಳ್ಳೋಣ ಒಂದ ಸ್ವಲ್ಪ ಇಂಗು ಕರಿಬೇವು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಸ್ವಲ್ಪ ತಂಗಿ ಹುರ್ಕೊಳ್ಳೋಣ ಈಗ ಟೊಮೆಟೊ ಹಾಕೊಳ್ಳೋಣ ಖಾರ ಈಗ ಇದರೊಳಗೆ ಹಿರಿಕಾಯಿ ಹಾಕೊಳ್ಳೋಣ ಎರಡು ನಿಮಿಷ ಹೀರಿಕಾಯಿ ಇದರೊಳಗೆ ಹುರ್ಕೊಳ್ಳೋಣ ಇದರಿಂದ ಏನಾಕೈತಿ ಅಂತಂದ್ರೆ ಹೀರಿಕಾಯಿ ಬೇಗ ಸಾಫ್ಟ್ ಆಕ್ಕವ ಉಪ್ಪು ಹಾಕೊಳ್ಳೋಣ ಇದಕ್ಕೆ ಎಷ್ಟು ಬೇಕಷ್ಟ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇದಕ್ಕೆ ಬೇಕಂತಂದ್ರೆ ಒಂದು ಸ್ವಲ್ಪ ಗರಂ ಮಸಾಲಾನು ಹಾಕೋಬಹುದು ನಾನು ಇಲ್ಲಿ ಮಸಾಲಾ ಖಾರ ಹಾಕತೇನೆ ಹಾಗಾಗಿ ನಾನು ಗರಂ ಮಸಾಲಾ ಏನು ಹಾಕಾತಿಲ್ಲ ಹಿರಿಕಾಯಿ ನಾನು ಒಂದು ಸ್ವಲ್ಪ ರಸ ತರ ಮಾಡಕ್ಕೆ ಇದೀನಿ ಹಾಗಾಗಿ ಅದರೊಳಗೆ ಶೇಂಗಾ ಪುಡಿ ಹಾಕತೇನಿ ನಾ ಶೇಂಗಾ ಪುಡಿ ಐತಲ್ಲ ಈ ತರ ಪುಡಿ ಮಾಡ್ಕೊಂಡು ಇಟ್ಟಿರ್ತೀನಿ ಒಂದು ಅರ್ಧ ಕಿಲೋದಷ್ಟು ಶೇಂಗಾ ಈಗ ಇದನ್ನ ಹಾಕೋತೇನಿ
नीर हाकोळ्ळोणु निमगे एष्टु रस बेकु अष्टु नीर हाकोबहुदु ಈಗ ಮುಚ್ಚೆ ಒಂದು 10 ನಿಮಿಷ ಇದನ್ನ ಕುದಿಸ್ಕೊಳ್ಳೋಣ ಬದನೆಕಾಯಿ ಸೂಟ ರೆಡಿ ಆಗೈತಿ ಈಗ ಇದನ್ನ ಸುಲಾತೇನಿ ನಮ್ಮ ಉತ್ತರ ಕರ್ನಾಟಕದಾಗು ಸಿಗ್ತಾವ ಇವು ಬದನೆಕಾಯಿ ಒಂದ ಸಲ ನೀವು ಟ್ರೈ ಮಾಡ್ರಿ ರುಚಿ ಆಕ್ಕದ ನಮ್ಮ ಕಡೆ ಇಂತ ಬದನೆಕಾಯಿ ನೋಡಿ ಇದೆ ಅಂತ ಅದವಾ ಬದನೆಕಾಯಿ ಅಂತಾರ ಬಟ್ ಚಲೋ ಆಕ್ಕದ ನನಗೆ ರುಡಿ ಆಗೈತಿ ಇಲ್ಲಿ ಇಲ್ಲಿ ಇದ್ದಾಗಿಂದ ನಾನು ಇದನ್ನ ಮಾಡ್ತೀನಿ ಸಣ್ಣ ಬದನೆಕಾಯಿ ನಮ್ಮ ಕಡೆ ಏನು ಸಿಗ್ತಾವಲ್ಲ ಹಾಗೆ ಇಲ್ಲಿ ಸಿಗೋದಿಲ್ಲ ಹಿಂಗಾಗಿ ಈ ಬದನೆಕಾಯಿಲೇ ನಾನು ಭರ್ತಾ ಮಾಡ್ತೀನಿ ಸಣ್ಣ ಬದನೆಕಾಯಿ ಏನಿದ್ರು ಬರೆ ಪಲ್ಯ ಮಾಡಕ ಉಪಯೋಗಿಸುತ್ತೇನೆ ಬದನೆಕಾಯಿ ಸಿಪ್ಪೆ ಎಲ್ಲ ತಗದಾದ ಮೇಲೆ ಈ ತರ ಬೌಲ್ ಒಳಗೆ ಹಾಕೊಂಡೆನಿ ಇದನ್ನೇನ್ ಕಲ್ಲೊಳಗೆ ಕುಟ್ಟೋ ಅವಶ್ಯಕತೆ ಇಲ್ಲ ಕೈಯಿಂದ ಸ್ವಲ್ಪ ಮ್ಯಾಶ್ ಮಾಡಿದ್ರೆ ಆಯ್ತು ಭರ್ತ ರೆಡಿ ಆಕ್ಕದ ಯಾಕಂತಂದ್ರೆ ನಾನು ಆಗ್ಲೇ ಹೇಳಿದಂಗೆ ಈ ಬದನೆಕಾಯಿ ಏನೈತಲ್ಲ ಸುಟ್ಟ ಆದ್ಮೇಲೆ ಬಹಳ ಸಾಫ್ಟ್ ಆಕ್ಕೆತಿ ಈಗ ಇದಕ್ಕೆ ಎಲ್ಲ ಮಸಾಲೆ ಹಾಕೊಳ್ಳೋಣ ಅಂದ್ರೆ ಉಳ್ಳೆಗಡ್ಡಿ ಹಸಿಮೆಣಸಿನಕಾಯಿ ಟೊಮೆಟೊ ಕೊತ್ತಂಬರಿ ಏನೇನ್ ಹಾಕ್ತಿರಲ್ಲ ಅದನ್ನೆಲ್ಲ ಹಾಕೊಳ್ಳೋಣ ಕೊತ್ತಂಬರಿ ಏನೈತಲ್ಲ ನಾನು ಯಾವಾಗಲೂ ಈ ತರ ಒಂದು ಟಿಶ್ಯೂ ಪೇಪರ್ ಒಳಗೆ ಹಾಕಿ ಇಟ್ಟಿರ್ತೀನಿ ಈ ತರ ಹಾಕಿ ಇಡೋದ್ರಿಂದ ಏನಾಗ್ತೈತಿ ಕೊತ್ತಂಬರಿ ಒಳಗಿರೋ ಮಾಯಿಶ್ಚರ್ ಎಲ್ಲ ಟಿಶ್ಯೂ ಪೇಪರ್ ಹಿಡ್ಕೊತದ ಕೊತ್ತಂಬರಿ ಬಹಳ ದಿನ ಬಾಳ್ಕೆ ಬರ್ತದ ಅದಕ್ಕೀಗ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಉಳ್ಳೆಗಡ್ಡೆ ಹಸಿಮೆಣಸಿನಕಾಯಿ ಹಾಕೊಳ್ಳೋಣ ಈಗ ಇದನ್ನ ಕೈಯಿಂದ ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಉಪ್ಪು ಏನೈತಲ್ಲ ಲಾಸ್ಟ್ ತಿನ್ನುವಾಗ ಹಾಕ್ತೀನಿ ಯಾಕಂತಂದ್ರೆ ಅದು ನೀರು ಬಿಡ್ತದ ಒಂದ ಸ್ವಲ್ಪ ಕೋತಂಬರಿನ ಹಾಕೊಂಡೇನಿ ಹಿರಿಕಾಯಿ ಪಲ್ಲೆ ತಯಾರಾಗೈತಿ ನೋಡ್ರಿ ಇಲ್ಲಿ ನಾ ಇಷ್ಟು ರಸ ಮಾಡ್ಕೊಂಡೇನಿ ಈಗ ಇದಕ್ಕೆ ಒಂದು ಸ್ವಲ್ಪ ಕೋತಂಬರಿ ಹಾಕೊಳ್ಳೋಣ ಮೇಲಿಂದ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಚಲೋ ತಂಗೆ ಮಿಕ್ಸ್ ಮಾಡ್ಕೊತೀನಿ ಈಗಿದ್ರೊಳಗೆ ಏನು ಹಾಕಿದ್ನಲ್ಲ ಅದರ ಹೆಸರು ನಾವು ರಾತ್ರಿ ಅನ್ನೋದಿಲ್ಲ ಹಾಗಾಗಿ ನಾನು ಹೇಳಲಿಲ್ಲ ಚಪಾತಿ ಹಿಟ್ಟು ಏನೈತಲ್ಲ ಚಲೋ ನೆಂದೈತಿ ಈಗಿದ್ರದ ಉಳ್ಳಿ ಮಾಡ್ಕೊಳ್ಳೋಣ ನಾನು ಏನು ಫುಲ್ಕಾ ಮಾಡ್ತೀನಿ ಅಂದ್ನಲ್ಲ ಅದಕ್ಕೆ ಇಷ್ಟು ಸೈಜದ ಉಳ್ಳಿ ಮಾಡ್ಕೊತೀನಿ ನಾವು ಪೂರಿಗೆ ತಗೋತೇವಲ್ಲ ಅಷ್ಟು ಪೂರಿ ಸೈಜದ ಉಳ್ಳಿ ಮಾಡ್ಕೊಂಡು ಇಟ್ಕೋತೀನಿ ರೊಟ್ಟಿಗಳನ್ನ ಒಂದು ಪ್ಲೇಟ್ ಒಳಗೆ ಫಸ್ಟ್ ಲಟ್ಟಿಸಿ ಇಟ್ಕೋತೀನಿ ಕೆಳಗೆ ಒಂದು ಸ್ವಲ್ಪ ಹಿತ್ತ ಹಿಟ್ಟು ಹಚ್ಕೊಂಡಿರ್ತೀನಿ ಆಮೇಲೆ ಸ್ಟೌ ಮೇಲೆ ಬೇಯಿಸ್ಕೋತೀನಿ ಮಮ್ಮಿ ಹಾ ಡಿನ್ನರ್ ಗೆ ಏನೈತೆ ಬದನೆಕಾಯಿ ಭರ್ತಾ ಹಿರಿಕಾಯಿ ಪಲ್ಲೆ ಮಜ್ಜಿಗೆ ಅನ್ನ ಫುಲ್ಕಾ ಸಲಾಡ್ ಪ್ಲೇನ್ ಮಜ್ಜಿಗೆ ಮಾಡಿ ಪ್ಲೇನ್ ಮಜ್ಜಿಗೆ ಮತ್ತೆ ಏನರ ಬೇಕಾ ಬಾಂಬೆ ಮಿಕ್ಸರ್ ಕೊಡು ಓಕೆ ಮಾಡ್ಕೊಂಡಾದ್ಮೇಲೆ ಈ ತರ ಕ್ಯಾಸರೋಲ್ ಒಳಗೆ ಹಾಕಿಡ್ತೇನಿ ಹಂಗ ಕೆಳಗೆ ಒಂದ ಟಿಶ್ಯೂ ಪೇಪರ್ ಹಾಕಿರ್ತೇನಿ ಹಿಂಗ ಇಡೋದ್ರಿಂದ ಅವು ಬಿಸಿನೂ ಇರ್ತಾವ ಹಂಗ ಸಾಫ್ಟು ಇರ್ತಾವ ಎಲ್ಲ ಅಡಿಗೆ ಮಾಡ್ಕೊಂಡು ಆಗೈತಿ ಈಗ ಏನೈತಿ ಎಲ್ಲ ಕಿಚನ್ ಕ್ಲೀನ್ ಮಾಡ್ಕೋತೇನಿ ಚಪಾತಿದು ಲಟ್ಸುವಾಗ ಒಂದ ಈ ತರ ಬಟ್ಟೆ ಇಟ್ಕೋರಿ ಕೆಳಗ ಹಿಟ್ಟು ಏನೈತಲ್ಲ ಒಣ ಹಿಟ್ಟು ಜಾಸ್ತಿ ಕೆಳಗೆ ಬೀಳುದಿಲ್ಲ ಇದು ಉರುಳಿ ಏನದಲ್ಲ ನಾನು ಎಂಟ್ರೆನ್ಸ್ ಒಳಗೆ ಇಡ್ತೇನಿ ಇದನ್ನ ಕ್ಲೀನ್ ಮಾಡಿರಲಿಲ್ಲ ಇವತ್ತು ತೊಳೆದೆಲ್ಲ ಕ್ಲೀನ್ ಮಾಡಿ ಇಡ್ತೇನಿ ನಾಳೆ ಹೂ ಎಲ್ಲ ಹಾಕಿ ಗುರುವಾರದ ಡೆಕೋರೇಟ್ ಮಾಡ್ತೇನಿ
ಸಂತೋಷ್ ಅವ್ರಿಗೆ ಫೋನ್ ಮಾಡಿದ್ನಿ ಅವ್ರಿಗೆ ಬರಕ್ ಇನ್ನೂ ಲೇಟ್ ಆಕೈತೆ ಅಂತ ಹೇಳಿದ್ರು. ಅಭಯ್ ಮಧ್ಯಾಹ್ನ ಲಂಚ್ ಮಾಡಿರ್ಲಿಲ್ಲ, ಹಿಂಗಾಗಿ ಅವ್ನಿಗೆ ಈಗ ಥಾಟ್ ರೆಡಿ ಮಾಡಿ ಕೊಟ್ಟಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತೇನೆ, ಯಾಕಂದ್ರೆ ಭಾಳ ಲೇಟ್ ಆಗೋದದ ನಂದೆಲ್ಲ ಕೆಲಸ ಮುಗಿಯೋಷ್ಟಿಗೆ. ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದನ್ನ ನೋಡಕತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಟ್ರಿ. ಸಬ್ಸ್ಕ್ರೈಬ್ ಮಾಡೋದು ಟೋಟಲಿ ಫ್ರೀ ಅದ. ಸೊ ಈ ಬ್ಲಾಗ್ ಒಂದು ಸ್ವಲ್ಪ ನಿಮಗೆ ಇಷ್ಟ ಆಗಿತ್ತು, ರೆಸಿಪಿ ಇಷ್ಟ ಆಗಿತ್ತಂತ ಅಂದ್ರೆ ಒಂದು ಲೈಕ್ ಕೊಡ್ರಿ. ಮತ್ತೆ ಬೇರೆ ಬ್ಲಾಗ್ ಒಳಗೆ ಸಿಗ್ತೇನೆ. ಅಲ್ಲಿವರೆಗೆ ನೀವು ನಿಮ್ಮ ಕಾಳಜಿ ತಗೋರಿ, ಆರಾಮಾಗಿರಿ, ನಕ್ಕೊಂತ ಇರ್ರಿ. ಬಾಯ್.